ಡಿಸೆಂಬರ್ ಹತ್ತೊಂಬತ್ತರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ ಐ ಪಿ ಎಲ್ ಹದಿಮೂರನೇ ಆವೃತ್ತಿಯ ಹರಾಜು ಪ್ರಕ್ರಿಯೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಈಗಾಗಲೇ ಎಲ್ಲ ತಂಡಗಳ ಫ್ರಾಂಚೈಸಿ ತಮಗೆ ಬೇಕಾದ ಆಟಗಾರರನ್ನು ಉಳಿಸಿ ಅಗತ್ಯವಿಲ್ಲದವರನ್ನು ಬಿಡುಗಡೆ ಮಾಡಿದೆ ಈ ಪೈಕಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿಮೂರು ಆಟಗಾರರನ್ನು ಉಳಿಸಿ ಹನ್ನೊಂದು ಆಟಗಾರರನ್ನು ಕೈಬಿಟ್ಟು ಅಚ್ಚರಿ ಮೂಡಿಸಿತ್ತು ತಂಡದ ಪ್ರಮುಖ ಆಟಗಾರನಾಗಿ ಗುರುತಿಸಿಕೊಂಡಿದ್ದ ಆಸ್ಟ್ರೇಲಿಯಾದ ಮಾರ್ಕಸ್ ಸ್ಟೈನಿಸ್ ಹಾಗೂ ದಕ್ಷಿಣ ಆಫ್ರಿಕಾದ ಡೇಸ್ಟೈನ್ ಅವರನ್ನು ಹೊರಗಟ್ಟಿದ್ದು ಕೂಡ ಚರ್ಚೆಗೆ ಕಾರಣವಾಗಿತ್ತು ಅದರಲ್ಲೂ ಹನ್ನೆರಡನೇ ಆವೃತ್ತಿಯಲ್ಲಿ ಸೋಲಿನಿಂದ ಕಂಗೆಟ್ಟಿದ್ದ ಆರ್ಸಿಬಿಗೆ ತಮ್ಮ ಮಾರಕ ಬೌಲಿಂಗ್ ಸ್ಟೈನ್ ಗೆಲುವಿನ ರುಚಿ ತೋರಿಸಿದ್ದರು ಆದರೂ ಸೌತ್ ಆಫ್ರಿಕಾ ವೇಗಿಯ ಕೈಬಿಟ್ಟಿದ್ದರ ಹಿಂದಿರುವ ಬಿಗ್ ಪ್ಲಾನ್ ಏನು ಎಂಬ ಪ್ರಶ್ನೆಯೊಂದು ಆರ್ ಸಿ ಬಿ ಅಭಿಮಾನಿಗಳಲ್ಲಿತ್ತು ಇನ್ನು ಶಿಮ್ರೋನ್ ಹೆಟ್ಮೇರ್ ಕಾಲ್ ನ್ ಗ್ರಹಂಡೋಮ್ ಟೀಮ್ ಚೌಧಿ ಅಕ್ಷದೀಪ್ ಕ್ಲಾಸೆನ್ ಅಕ್ಷದೀಪ್ನಾಥ್ ನೆಥನ್ ಕೌಲ್ಟರ್ನೈಲ್ ಪ್ರಯಾಸ್ರೆ ಬರ್ಮನ್ ಕುಲ್ವತ್ ಕೆಜ್ರೋಲಿಯಾ ಹಿಮ್ಮತ್ ಸಿಂಗ್ ಮಿಲಿಂದ್ ಕುಮಾರ್ ಅವರನ್ನು ತಂಡದಿಂದ ಕೈಬಿಡಲಾಗಿದೆ ಇದರಲ್ಲಿ ಹೆಚ್ಚಿನವರು ವಿದೇಶಿ ಆಟಗಾರರಾಗಿದ್ದರು ಹೀಗಾಗಿ ಆರ್ಸಿಬಿ ತಂಡದ ಮುಂದಿನ ನಡೆ ಏನು ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು ಇದೀಗ ಫ್ರಾಂಚೈಸಿ ಮೂಲಗಳ ಪ್ರಕಾರ ಬೆಂಗಳೂರು ತಂಡ ಮೂವರು ವಿದೇಶಿ ಆಟಗಾರರ ಖರೀದಿಗೆ ಹೆಚ್ಚಿನ ಆಸಕ್ತಿ ವಹಿಸಲಿದೆ ಇದರ ಬಗೆಗಿನ ಸಂಪೂರ್ಣ ಸುದ್ದಿ ನೋಡುವ ಮುನ್ನ ನೀವು ಆರ್ಸಿಬಿ ಅಭಿಮಾನಿಗಳಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಈ ಬಾರಿಯಾದರೂ ಕಪ್ ಗೆಲ್ಲಲೇಬೇಕು ಎಂದು ಪಣ ತೊಟ್ಟಿರುವ ವಿರಾಟ್ ಕೊಹ್ಲಿ ಪಡೆ ತನ್ನ ಬೌಲಿಂಗ್ ವಿಭಾಗವನ್ನು ಬಲಿಷ್ಠಗೊಳಿಸಲು ಬರ್ಜರಿ ಪ್ಲಾನ್ ಮಾಡಿಕೊಂಡಿದೆ ಅದಕ್ಕಾಗಿ ವಿದೇಶಿ ವೇಗಿಗಳನ್ನು ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳಲು ಫ್ರಾಂಚೈಸಿ ಯೋಜನೆ ರೂಪಿಸಿದೆ ಅದರಂತೆ ಆರ್ಸಿಬಿ ಖರೀದಿಸಲು ಇಚ್ಛಿಸಿರುವ ಆಟಗಾರರ ಪಟ್ಟಿಯಲ್ಲಿ ಸದ್ಯ ಮೂವರು ಪ್ಲೇಯರ್ಗಳ ಹೆಸರು ಕೇಳಿಬಂದಿವೆ ಇಬ್ಬರು ಆಸ್ಟ್ರೇಲಿಯನ್ ಪ್ಲೇಯರ್ ಆದರೆ ಒಬ್ಬರು ಸೌತ್ ಆಫ್ರಿಕಾ ಆಟಗಾರ ಮೊದಲನೇ ಆಟಗಾರ ಆಸ್ಟ್ರೇಲಿಯಾದ ವೇಗಿ ಮಿಚರ್ ಸ್ಟಾರ್ಕ್ ಆರ್ಸಿಬಿ ಫ್ರಾಂಚೈಸಿಯ ಖರೀದಿ ಲಿಸ್ಟ್ನಲ್ಲಿ ಮೊದಲ ಹೆಸರು ಮಿಚರ್ ಸ್ಟಾರ್ಕ್ ಟಿ ಟ್ವೆಂಟಿ ಕ್ರಿಕೆಟ್ನ ಡೆತ್ ಓವರ್ ಸ್ಪೆಷಲಿಸ್ಟ್ ಎಂದೇ ಗುರುತಿಸಿಕೊಂಡಿರುವ ಸ್ಟಾರ್ಕ್ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡವನ್ನು ಪ್ರತಿನಿಧಿಸಿದ್ದರು ಒಟ್ಟು ಇಪ್ಪತ್ತೇಳು ಪಂದ್ಯಗಳನ್ನು ಆಡಿದ್ದ ಸ್ಟಾರ್ಕ್ ಕೇವಲ ಏಳು ಪಾಯಿಂಟ್ ಒಂದು ಆರು ಸರಾಸರಿಯಲ್ಲಿ ಮೂವತ್ತ್ನಾಲ್ಕು ವಿಕೆಟ್ಗಳನ್ನು ಆರ್ ಸಿ ಬಿಗಾಗಿ ಉರುಳಿಸಿದ್ದರು ಅಲ್ಲದೆ ಅಂತಿಮ ಓವರ್ಗಳಲ್ಲಿ ಬ್ಯಾಟ್ಸ್ಮೆನ್ಗಳನ್ನು ಸಂಪೂರ್ಣ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದರು ಹೀಗಾಗಿ ಮತ್ತೊಮ್ಮೆ ಮಿಚಲ್ ಸ್ಟಾರ್ಕನ್ನು ತಂಡಕ್ಕೆ ಸೇರ್ ಪಡೆಗೊಳಿಸಲು ರಾಯಲ್ ಚಾಲೆಂಜರ್ಸ್ ಫ್ರಾಂಚೈಸಿ ಆಸಕ್ತಿ ವಹಿಸಿದೆ ಎರಡನೇ ಆಟಗಾರ ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ಕ್ರಿಸ್ ಮೋರಿಸ್ ಹೌದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸಾಂಘಿಕ ಪ್ರದರ್ಶನದಲ್ಲಿ ಆರಂಭದಿಂದಲೂ ಆಲ್ರೌಂಡರ್ ಆಟದ ಮೂಲಕ ಕ್ರಿಸ್ ಮೋರಿಸ್ ಕಾಣಿಕೆ ನೀಡುತ್ತಾ ಬಂದಿದ್ದಾರೆ ಹೀಗಾಗಿ ಕ್ರಿಸ್ ಮೋರಿಸ್ರನ್ನು ಖರೀದಿಸಲು ಆರ್ ಸಿ ಬಿ ಹೆಚ್ಚು ಆಸಕ್ತಿ ಹೊಂದಿದೆ ಇದಕ್ಕೆ ಒಂದು ಕಾರಣ ತಂಡದಲ್ಲಿರುವ ಆಲ್ರೌಂಡರ್ಗಳ ಕೊರತೆ ಎನ್ನಬಹುದು ಇನ್ನೂ ಯಾವುದೇ ಕ್ಷಣದಲ್ಲೂ ಸ್ಫೋಟಕ ಬ್ಯಾಟಿಂಗ್ ಮಾಡಬಲ್ಲ ಮೋರಿಸ್ ಕಳೆದ ಐ ಪಿ ಎಲ್ನಲ್ಲಿ ಹದಿಮೂರು ವಿಕೆಟ್ಗಳನ್ನು ಕಬಳಿಸಿ ಮಿಂಚಿದ್ದರು ಹೀಗಾಗಿ ಈ ಬಾರಿ ಬಿಟ್ಟಿಂಗ್ನಲ್ಲಿ ಆರ್ ಸಿ ಬಿ ಕ್ರಿಸ್ ಮೋರಿಸ್ ಖರೀದಿಗೆ ಹೆಚ್ಚಿನ ಒತ್ತು ನೀಡಲಿದೆ ಎಂದು ಹೇಳಲಾಗುತ್ತಿದೆ ಮೂರನೇ ಆಟಗಾರ ಆಸ್ಟ್ರೇಲಿಯಾದ ಸ್ಫೋಟಕ ಆರಂಭಿಕ ಕ್ರಿಸ್ಲಿನ್ ನಲವತ್ತೊಂದು ಪಂದ್ಯ ಸಾವಿರದ ಇನ್ನೂರ ಎಂಬತ್ತು ರನ್ಗಳನ್ನು ಬಾರಿಸಿರುವ ಕ್ರಿಸ್ಲಿನ್ ಪ್ರಸ್ತುತ ಸ್ಟ್ರೈಕ್ ರೇಟ್ ನೂರ ನಲವತ್ತು ಪಾಯಿಂಟ್ ಆರು ಐದು ಅಲ್ಲದೆ ಅದ್ಭುತ ಫೀಲ್ಡರ್ ಕೂಡ ಹೌದು ಹೀಗಾಗಿ ಕ್ರಿಸ್ಲಿನ್ ಆರ್ಸಿಬಿ ಪಾಲಾಗಲಿದ್ದಾರಂತೆ ಕೆಕೆಆರ್ ತಂಡದಲ್ಲಿ ಸ್ಫೋಟಕ ಆರಂಭಿಕನಾಗಿ ಗುರುತಿಸಿಕೊಂಡಿದ್ದ ಕ್ರಿಸ್ಲಿನ್ ರನ್ನು ಈ ಬಾರಿ ಕೋಲ್ಕತ್ತಾ ತಂಡ ಕೈಬಿಟ್ಟಿದೆ ಇತ್ತ ಆರ್ಸಿಬಿ ಕೂಡ ಬಿರುಸಿನ ಆರಂಭಿಕನ ಹುಡುಕಾಟದಲ್ಲಿದೆ ಕ್ರಿಸ್ಗೇಲ್ ತಂಡದಿಂದ ಹೋದ ಬಳಿಕ ಆರ್ಸಿಬಿಯ ಆರಂಭ ಅಷ್ಟೇನೂ ಪರಿಣಾಮಕಾರಿಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ಕಳೆದ ಆವೃತ್ತಿಯಲ್ಲಿ ಹದಿಮೂರು ಪಂದ್ಯಗಳಿಂದ ನಾನೂರ ಐದು ರನ್ ಚಚ್ಚಿದ ಕ್ರಿಸ್ ೀನ್ ಮೇಲೆ ಆರ್ ಸಿ ಬಿ ಕಣ್ಣಿಟ್ಟಿದೆ ಒಟ್ಟಿನಲ್ಲಿ ಆರ್ ಸಿ ಬಿ ತನ್ನಲ್ಲೇ ಉಳಿಸಿಕೊಂಡಿರುವ ಆಟಗಾರರಾದ ವಿರಾಟ್ ಕೊಹ್ಲಿ ಬಿ ಡಿವಿಲಿಯರ್ಸ್ ಪಾರ್ಥಿವ್ ಪಟೇಲ್ ಶಿವಮ್ ದುಬೆ ಗುರುಕ್ರೀತ್ ಮನ್ ಸಿಂಗ್ ಪವನ್ ಮೊಯಿನ್ ಅಲಿ ಯುಜವೇಂದ್ರ ಚಹಲ್ ಮೊಹಮ್ಮದ್ ಸಿರಾಜ್ ಉಮೇಶ್ ಯಾದವ್ ಹಾಗೂ ನವದೀಪ್ ಸೈನಿ ಅವರೊಂದಿಗೆ ಈ ಮೂವರು ಸ್ಟಾರ್ ಆಟಗಾರರು ಸೇರ್ಪಡೆಯಾದರೆ ಈ ಸಲ ಪಕ್ಕಾ ಕಪ್ ನಮ್ದೆ ನಿಮ್ಮ ಪ್ರಕಾರ ಈ ಮೂವರು ಆಟಗಾರರು ಆರ್ ಸಿ ಬಿ ಸೇರಬೇಕಾ ಬೇಡವಾ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ